ಎಲ್ಲರಿಗೂ ನಮಸ್ಕಾರ. ಸುಹಿತಾ ಕಿಚನ್ ಗೆ ಸ್ವಾಗತ. ಈ ದಿವಸ ನಾನು ಒಂದು ಸುಲಭವಾಗಿ ಹುಳಿಯನ್ನ ಮಾಡೋದು ತೋರಿಸ್ಕೊಡ್ತೀನಿ. ರಾತ್ರಿ ಅನ್ನ ಮಾಡಿದೆ, ತುಂಬಾ ಮಿಕ್ಬಿಟ್ಟಿದೆ, ಏನಪ್ಪ ಮಾಡೋದು ಅನ್ಬೇಕಾದ್ರೆ ಪುಳಿಯೋಗ್ರೆಗಿಂತ ರುಚಿಯಾದ ಒಂದು ಹುಳಿಯನ್ನ ಮಾಡೋದನ್ನ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಬೌಲ್ ಅನ್ನ, ಎರಡು ಈರುಳ್ಳಿ ಹೆಚ್ಚಿದ್ದು, ಮೂರು ಹಸಿಮೆಣಸಿನಕಾಯಿ, ಎರಡು ಕಡ್ಡಿ ಕರಿಬೇವು, ಒಗ್ಗರಣೆಗೆ ಸಾಸಿವೆ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ, ಎಂಟರಿಂದ ಹತ್ತು ತಿಲಕು ಜಜ್ಜಿರ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣು ತೊಳೆದು ನೆನೆ ಇಟ್ಕೊಂಡಿದ್ದೀನಿ, ಸಾರಿನ ಪುಡಿ ಎರಡು ಸ್ಪೂನು, ಬೆಲ್ಲ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ. ಒಗ್ಗರಣೆಗೆ ಮಾಡೋ ವಿಧಾನನ ತೋರಿಸ್ಕೊಡ್ತೀನಿ. ಹುಣಸೆ ರಸನ ಕಿವುಚ್ಕೊಬಿಡೋಣ. ಹುಣಸೆ ಹಣ್ಣ ಅದಕ್ಕೆ ಸಾರಿನ ಪೌಡರ್ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋಬಿಡೋಣ. ಬೆಲ್ಲ ಇದೆಯಲ್ಲ ಆ ಬೆಲ್ಲನ ಹಾಕೋಬಿಡೋಣ. ಒಂದೆರಡಿಲಕ್ಕೂ ಹಸಿ ಬೆಳ್ಳುಳ್ಳಿ ಹಾಕೊಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬಿಡೋಣ. ಇವನ್ನೆಲ್ಲ ಮಿಶ್ರಣ ಮಾಡಿ ಒಂದೆಲೆ ಕೊತ್ತಂಬರಿ ಸೊಪ್ಪು ಹಾಕೊಡೋಣ. ಇದನ್ನ ಚೆನ್ನಾಗಿ ಕಲಸ್ಕೊಬಿಟ್ಟು ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬಿಡೋಣ. ಅನ್ನಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಇದು ತುಂಬಾನೇ ರುಚಿಯಾಗಿರುತ್ತೆ. ನಿಮ್ಮನೆಯಲ್ಲಿ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೆಂಗಿದೆ ಅಂತ. ಕಲಸ್ಕೊಂಡಾಗಿದೆ. ಹುಳಿ, ಉಪ್ಪು, ಖಾರ, ಬೆಲ್ಲ ಎಲ್ಲ ಹಾಕಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಂಡ್ಲಿನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಒಗ್ಗರಣೆ ಎಣ್ಣೆ ಕಾಯಿಲಿ ಕಾಯ್ದಿದೆ. ಸಾಸಿವೆ ಹಾಕೊಳ್ಳೋಣ. ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ಕಡಲೆಕಾಯಿ ಬೀಜ ಒಂದು ನಿಮಿಷ ಬಾಡಾದ್ಮೇಲೆ ಕಡಲೆ ಬೆಳೆ ಹಾಕ್ತೀನಿ. ಕಡಲೆ ಬೆಳೆ ಒಂದು ನಿಮಿಷ ಬಾಡಾದ್ಮೇಲೆ ಉದ್ದಿನ ಬೆಳೆ ಹಾಕ್ತಾರೆ. ಆದ ತಕ್ಷಣ ಬೆಳ್ಳುಳ್ಳಿ ಹಾಕ್ತಾರೆ. ಬೆಳ್ಳುಳ್ಳಿ ಒಂದು ನಿಮಿಷ ಬಾಡಬೇಕು. ಅದಾದ್ಮೇಲೆ ಎರಡು ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದಾಕೊಳ್ಳ. ಹಸಿಮೆಣಸಿನಕಾಯಿ ಒಂದು ನಿಮಿಷ ಬಾಡಬೇಕು. ಅದು ಸರ್ಕಾರ ಹಾಕೊಂಡಾದ್ಮೇಲೆ ಈರುಳ್ಳಿ ಈರುಳ್ಳಿ ಅಥವಾ ಬೇಯಲಿ ಎರಡು ನಿಮಿಷ. ಈಗ ಎರಡು ನಿಮಿಷ ಅಥವಾ ಈರುಳ್ಳಿ ಬೆಂದಿದೆ. ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದು ಒಂದೇ ಕಟ್ಟೆಯೊಂದಿಗೆ ಅನ್ನ ಹಾಕಿ ಬೇಯಿಸ್ಕೊಂಡೇನೆ. ಹುಣಸೆ ಹುಳಿ, ಉಪ್ಪು, ಖಾರ ಎಲ್ಲ ಹಾಕಿ ಕಲಸಿಟ್ಟಿದ್ದ ಅನ್ನನ ಹಾಕೊಂಡು ಒಗ್ಗರಣೆಗೆ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬಿಸಿ ಆಗಬೇಕು ಅನ್ನ. ಆಮೇಲೆ ನೋಡಿ, ತಿನ್ನು ನೋಡಿ, ಕಮೆಂಟ್ ಮಾಡಿ ನನಗೆ ಹೇಗಿದೆ ಅಂತ. ಆವಾಗ ಹೇಳ್ತೀರಾ ನೀವು ಎಷ್ಟು ಚೆನ್ನಾಗಿತ್ತು ಅಂತ. ರಾತ್ರಿ ಉಳಿದಿರೋ ಅನ್ನದಲ್ಲಿ ಇಷ್ಟು ಚೆನ್ನಾಗಿ ನಾವು ಮಾಡ್ಕೋಬೋದಂತ ನೀವೇ ಕಮೆಂಟ್ ಮಾಡಿ ನನಗೆ ಹೇಳ್ತೀರಾ. ಅಷ್ಟು ಚೆನ್ನಾಗಿರುತ್ತೆ, ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಎರಡು ಐದು ನಿಮಿಷ ಒಗ್ಗರಣೆಯಲ್ಲಿ ಅನ್ನನ ಫ್ರೈ ಮಾಡಿದ್ದೀನಿ. ಐದು ನಿಮಿಷ ಯಾಕೆ ಫ್ರೈ ಮಾಡಬೇಕು ಅಂದರೆ ಅನ್ನಕ್ಕೆ ಹಸಿ ಹುಣಸೆ ರಸ, ಖಾರದ ಪುಡಿ, ಬೆಳ್ಳುಳ್ಳಿ ಹಸಿದು, ಉಪ್ಪು ಎಲ್ಲ ಕಲ್ಸ್ಕೊಂಡಿರ್ತೀವಿ ಬೆಲ್ಲ ಎಲ್ಲ, ಆ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಒಗ್ಗರಣೆಯಲ್ಲೇ ಬೇಯಬೇಕು. ಅದಕ್ಕೋಸ್ಕರ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದಿದ್ದು. ಈಗ ಐದು ನಿಮಿಷ ಫ್ರೈ ಆಗಿದೆ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಡಿಶ್ ಔಟ್ ಮಾಡ್ಕೊಬಿಡೋಣ. ಎಲ್ಲ ರುಚಿ ರುಚಿಯಾದ ರಾತ್ರಿ ಅನ್ನದಿಂದ ಹುಳಿಯನ್ನ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಹೊಸ ನೋಟಿಫಿಕೇಶನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.